ನಾನು ಕೆಲವು ನಾಲ್ಕು ದಿನಗಳಿಂದ ಅನೇಕ ಸುದ್ದಿಗಳನ್ನ ಪ್ರಸಾರ ಮಾಡಿದೆ. ನಿಮ್ಗೆ ಇಷ್ಟ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ನೀವು ನಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಪ್ರಸಾರದಲ್ಲಿ ಬಹಳ ಇನ್ನೂ ಬೆಳವಣಿಗೆ ಆಗಬೇಕಂತ ಕೆಲವು ಜನ ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದ್ರೂ ನಾವು ಇನ್ನೂ ನಮ್ಮ ಚಾನೆಲ್ ಅನ್ನ ಇನ್ನೂ ಬಹಳ ಇಂಪ್ರೂವ್ಮೆಂಟ್ ಮಾಡಬೇಕು, ನಾವು ಇನ್ನೂ ಇದನ್ನ ಅಭಿವೃದ್ಧಿ ಬಳಸಬೇಕು ಅನ್ನೋ ನಮ್ಮ ಭಾವನೆ ಬಹಳ ವ್ಯಕ್ತವಾಗ್ತಾ ಇದೆ. ಜನರಿಂದ ಮಹಾಪೂರ್ವವಾಗಿ ಪ್ರತಿಯೊಬ್ಬರು ಫೋನ್ ಮುಖಾಂತರ ಆಗಲಿ, ದೂರವಾಣಿ ಆಮೇಲೆ ಮೆಸೇಜ್ ಮುಖಾಂತರ ಆಗಲಿ ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತು ನಾನು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ನಾನು ಗ್ರಾಮೀಣ ಮಟ್ಟದಲ್ಲಿ ಈ ಸುದ್ದಿಯನ್ನ ಪ್ರಸಾರ ಮಾಡಲಿಕ್ಕೆ ಈ ಚಾನೆಲ್ ಅನ್ನ ತೆರೆದಿದ್ದು. ಗ್ರಾಮೀಣ ಮಟ್ಟದಲ್ಲಿ ನಾನು ಹುಟ್ಟಿದ್ದೂರು ದುದ್ದಾಳ. ದುದ್ದಾಳ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ, ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ. ಎಷ್ಟೋ ರಸ್ತೆಗಳಲ್ಲಿ ಇಲ್ಲದೆ ನಾವು ನೀರಿನ ಪರದಾರದಲ್ಲಿದ್ದೀವಿ. ಆದ್ರೂ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪಿಡಿಒಗಳು, ಅವರ ಸಿಬ್ಬಂದಿ ವರ್ಗ, ಆಮೇಲೆ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡಿ ಒಳ್ಳೆ ತರಹದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ನಮಗೆ ಹೆಮ್ಮೆ. ನಾವು ಕೆಟ್ಟದನ್ನು ಹೆಚ್ಚು ಹೆಚ್ಚು ಹೇಳೋಲ್ಲ, ನಮಗೆ ಒಳ್ಳೆತನವನ್ನು ನಾವು ಬಹಳ ಕಂಡುಹಿಡಿತೀವಿ. ಒಳ್ಳೆತನವನ್ನು ನಮಗೆ ಅಭಿವೃದ್ಧಿಯ ವಿಷಯಗಳನ್ನ ನಮಗೆ ನೇರವಾಗಿ ನೀವು ತಿಳಿಸ್ಬಿಟ್ರೆ ಸಾಕು, ನಮ್ಮ ಕ್ಯಾಮರಾಮನ್ನಲ್ಲಿ ಬಂದು ನಿಮ್ ಸುದ್ದಿಯನ್ನ ಸಂಗ್ರಹ ಮಾಡ್ಕೋತಾರೆ. ಪ್ರತಿಯೊಂದು ಈ ವಿಷಯದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಬರ್ತಾ ಇದೆ. ಸರ್ಕಾರ ಅನೇಕ ರೀತಿಯ ದುಡ್ಡುಗಳನ್ನ ಕಳಿಸ್ತಾ ಇದೆ. ಆ ಅನುದಾನದಲ್ಲಿ ಸದುಪಯೋಗ ಮಾಡಿಕೊಂಡು ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಓಣಿಯಲ್ಲಿ ಪ್ರತಿಯೊಂದು ಸ್ವಚ್ಛತನ ಕಾಪಾಡಿಕೊಂಡು, ಸೊಳ್ಳೆಗಳಿಂದ ದೂರ ಇಟ್ಕೊಂಡು, ನಿಮ್ಮಷ್ಟಕ್ಕೂ ನೀವೇ ಒಂದ್ ಸ್ವಲ್ಪ ಶ್ರಮ ಪಡಬೇಕು. ಎಲ್ಲವೂ ಸರ್ಕಾರ ಮಾಡುತ್ತೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮಾಡ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರೇ ಮಾಡ್ತಾರೆ ಅಂತಲ್ಲ, ನಮ್ಮೆಲ್ಲರೂ ನಾವು ಒಟ್ಟಾಗಿ ಕೂಡ್ಕೊಂಡು ಮಾಡಿದ್ರೆ ಒಂದು ಅಭಿವೃದ್ಧಿ ಆಗುತ್ತೆ. ಮೊದಲು ಗ್ರಾಮ, ಆದರ್ಶ ಗ್ರಾಮ ಪಂಚಾಯತಿ. ಈಗ ನಾನು ಹೆಮ್ಮೆಯಿಂದ ಹೇಳ್ತೀನಿ, ದುದ್ದಾಳ ಆದರ್ಶ ಗ್ರಾಮ ಪಂಚಾಯತಿ ಆಗ್ಬೇಕಪ್ಪ. ಹಾ, ಜನ ಹೇಳ್ತಿದ್ದಾರೆ ಆದರ್ಶ ಪಂಚಾಯತಿಗೆ ಆಯ್ಕೆ ಆಗ್ಬೇಕು. ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಹಳ ಶ್ರಮ ವಹಿಸ್ತಾರೆ, ಆ ಪದವಿದಾರಿದ್ದಾರೆ, ಅನೇಕ ರೀತಿಯ ನ್ಯೂನತೆಗಳನ್ನ ಸ್ಪಂದನೆ ಮಾಡ್ತಾರೆ, ಯಾವಾಗಾದ್ರೂ ಸಿಗ್ತಾರೆ. ಅಲ್ಲಿರುವ ಅಭಿವೃದ್ಧಿ ಅಧಿಕಾರಿಯು, ಗ್ರಾಮ ಪಂಚಾಯತ್ ಸಿಬ್ಬಂದಿಯು ಸದಾಕಾಲ ತಮ್ಮ ಸೊಳ್ಳೆ ನಿಯಂತ್ರಣಕ್ಕಾಗಿ ಅನೇಕ ರೂಪ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಅದನ್ನೆಲ್ಲ ಕಣ್ಣಾರೆ ನೋಡ್ತಾ ಇದೀವಿ. ನಾವು ನೋಡ್ಕೊಂಡು ನಾವು ಸುಮ್ಮನೆ ಕೊಡ್ಲಿಕ್ಕಾಗತ್ತಾ? ಆದ್ರೆ ಮೇಲಾಧಿಕಾರಿಗಳಿಗೆ ಮತ್ತೆ ನಾವು ಪದೇ ಪದೇ ಹೇಳ್ತೀವಿ, ನಮ್ಮ ಗ್ರಾಮ ಪಂಚಾಯತಿಗೆ ಒಳ್ಳೆ ಅನುದಾನ ಕೊಡಿ ಸಾರ್, ಒಳ್ಳೆ ಕೆಲಸ ಆಗುತ್ತೆ, ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ಗ್ರಾಮ ಪಂಚಾಯತಿ ಆದ್ಮೇಲೆ ನಗರಸಭೆ ಇದೆ, ಘಟಪ್ರಭಾ, ಮಲ್ಲಾಪುರ ಪಿಜಿ, ಒಟ್ಟಾರೆ ದೊಡ್ಡೂರ, ದೊಡ್ಡ ನಗರ ಇದು, ಬೆಳೀತಾ ಇದೆ, ಸಾಕಷ್ಟು ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ, ಅನೇಕ ಜನರು ಇಲ್ಲಿ ನೆಲೆಸಿದ್ದು. ಎಷ್ಟೋ ಜನ ವ್ಯಾಪಾರಿಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕಾದ್ರೆ ಗ್ರಾಮ ಪಂಚಾಯತಿ ಸದಸ್ಯ, ನಗರಸಭೆ ಸದಸ್ಯ, ಪುರಸಭೆ ಸದಸ್ಯನ ಪರಮ ಕರ್ತವ್ಯ. ನಾವು ಶಾಸಕರು, ಮಂತ್ರಿಗಳು ಆಮೇಲೆ ನೋಡೋಣ, ಮೊದಲು ನಾವು ಗ್ರಾಮ ಮಟ್ಟದಲ್ಲಿ ನಾವು ಚೆನ್ನಾಗಿರ್ಬೇಕಲ್ವಾ? ನಾವು ನಮ್ಮ ಶ್ರಮ ಪಟ್ಟು ನಮ್ಮೂರಿಗೆ ನೀವೇನ್ ಕೊಟ್ಟಿದ್ದೀರಪ್ಪ ಕಾಣಿಕೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ನಮ್ಮಿಂದ ನಾವು ಕಾಣಿಕೆ ಆಗ್ಬೇಕು ಮೊದಲು, ಆಮೇಲೆ ಜನ, ಆಮೇಲೆ ಜನಪ್ರತಿನಿಧಿ, ಆಮೇಲೆ ಶಾಸಕರು, ಆಮೇಲೆ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಹಿರಿಯ ಅಧಿಕಾರಿಗಳು ಮುಂದಿನದು ವಿಷಯ. ಆದ್ರೆ ನನ್ನ ಓಣಿಯನ್ನು ನಾನು ಮೊದಲು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಆ ನಗರ ಬೆಳೆಯುತ್ತೆ, ಆ ನಗರವು ಅತ್ಯುತ್ತಮ ದಾರಿ ಬೀಳುತ್ತೆ. ಈ ದಿಸೆಯಲ್ಲಿ ಎಷ್ಟು ಜನ ನೀವು ಈ ವಿಡಿಯೋನ ನೋಡ್ಕೊಂಡು ಲೈಕ್ ಮಾಡ್ತೀರಾ ಹೇಳಿ ನೋಡೋಣ, ಎಷ್ಟು ಜನ ನನಗೆ ಮೆಸೇಜ್ ಮಾಡ್ತೀರಾ? ಎಲ್ಲರೂ ಒಟ್ಟಾರೆ ಅಭಿಯಾನ ಸ್ಟಾರ್ಟ್ ಮಾಡೋಣ ಆ ಗ್ರಾಮ ಮಟ್ಟದಲ್ಲಿನೇ. ಈಗ ಆ ಕೇಂದ್ರ ಸರ್ಕಾರ ಪ್ರತಿ ಗ್ರಾಮ ಮಟ್ಟಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಯಾಕೆ ಬಿಡುಗಡೆ ಮಾಡ್ತಾ ಇದೆ? ಅಭಿವೃದ್ಧಿ ಆಗ್ಬೇಕು, ಒಳ್ಳೆ ಶಿಕ್ಷಣ ಸಂಸ್ಥೆಗಳು ಸಿಗ್ಬೇಕು, ಆರೋಗ್ಯದಿಂದ ಕಾಪಾಡಿಕೊಳ್ಬೇಕು. ಪ್ರತಿಯೊಂದು ಕೇಂದ್ರದಲ್ಲಿ ಆರೋಗ್ಯ ಸಹಾಯಕಿಯರ ಸಹಾಯ ಪಡೆದು ಅಂಗನವಾಡಿ ಮುಖಾಂತರ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಮೊದಲು ಒತ್ತು ಕೊಡಬೇಕು. ಶಿಕ್ಷಣವೇ ನಮಗೆ ಶಕ್ತಿ ಅಲ್ವಾ? ನಾವು ಶಿಕ್ಷಣ ಕಲೀಲಿ ಅಂದ್ರೆ ಅದೇ ಗಾದೆ ಮಾತಲ್ಲಿ ಹೇಳ್ತಾರೆ, ಶಿಕ್ಷಣ ಇಲ್ಲದವರು ಹಾಳೂರು ಹದ್ದಿನಂತೆ ಅಂತ. ಅದಕ್ಕೋಸ್ಕರ ನಾವೆಲ್ಲ ಶಿಕ್ಷಣ ಪಡೆದು ಒಳ್ಳೆ ಪರಿಣಿತರಾಗಿ ಒಂದು ಅಭಿಯಾನ ನಾವು ಪ್ರಾರಂಭ ಮಾಡಿದ್ರೆ ಗ್ರಾಮ ಮಟ್ಟದಿಂದ ದೇಶ ನಾವು ರಕ್ಷಣೆ ಮಾಡಬಹುದು, ದೇಶಕ್ಕಾಗಿ ನಾವು ದುಡಿಬಹುದು, ದೇಶದ ಮೇಲೆ ಪ್ರೇಮ ಪ್ರೀತಿ ಹೆಚ್ಚಿಗೆ ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಇವತ್ತು ನಾನು ಈ ವಿನಂತಿ ಮುಖಾಂತರ ನಿಮ್ಗೆ ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ, ಗ್ರಾಮದಿಂದ ಹಳ್ಳಿಯಿಂದ ದಿಲ್ಲಿವರೆಗೆ. ದಯಮಾಡಿ ಇದಕ್ಕೆ ನೀವು ಎಲ್ಲರೂ ಎಷ್ಟು ಜನ ಲೈಕ್ ಮಾಡ್ತೀರಾ, ಎಷ್ಟು ಜನ ಇದಕ್ಕೆ ಕಮೆಂಟ್ ಮಾಡ್ತೀರಾ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಮೊದಲು, ನನಗೆ ನೀವು ಕೊಡ್ತಾ ಇರೋದು ಬೆಂಬಲ ಅಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡಬೇಕು. ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನೆಲ್ಗೆ ಅದು ನನಗೆ ಬಲವಾದ ಶಕ್ತಿ, ಅಪಾರವಾದ ಶಕ್ತಿ. ನಾನು ಮತ್ತೆ ಹೊಸ ಹೊಸ ಸುದ್ದಿಗಳೊಂದಿಗೆ ಬರ್ತೇನೆ, ನಾಳೆ ಬರ್ತೇನೆ, ನಾಡದ್ದು ಬರ್ತೇನೆ, ಪದೇ ಪದೇ ಬರ್ತೇನೆ. ಯಾಕಂದ್ರೆ ನನ್ನ ವಿಷಯಗಳ ಕೆಲವು ನಮ್ಮ ಅವಹಾಲ, ನಿಮ್ಮ ಅವಹಾಲಗಳು ನಾನು ಜನರ ಮುಂದೆ ಕಾದು ತೋರಿಸಬೇಕಾದ್ರೆ ನೀವು ದಯವಿಟ್ಟು ಯಾವಾಗಲೂ ನಮ್ಮ ಜೊತೆ ಸಹಕಾರದಿಂದಿರಿ, ಒಂದು ಅಭಿಯಾನ ಪ್ರಾರಂಭ ಮಾಡೋಣ. ನೀವು ನಾವು ಕೂಡಿ ಒಟ್ಟಾಗಿ ಎಲ್ಲರೂ ಒಂದು ಅತ್ಯುತ್ತಮವಾದ ಒಂದು ಗ್ರಾಮವನ್ನ ಸುಧಾರಣೆ ಮಾಡಿದಂಗ ಆಗತ್ತೆ. ನಾವೆಲ್ಲರೂ ಕೂಡಿ ಮಾಡಿದರೆ ಆದರ್ಶ ಗ್ರಾಮ ಪಂಚಾಯತಿ ನಮ್ಮೂರನ್ನೇ ಯಾಕೆ ಹಾಕಬಾರ್ದಪ್ಪ? ಅದ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಎಲ್ಲರೂ ನೀವು ಸಹಕಾರ ಕೊಡ್ತೀರಿ ಅಂತ ನಂಬಿದ್ದೇನೆ. ಅಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಗರಸಭೆ ಸದಸ್ಯರು, ಆಮೇಲೆ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯ ಮುಖಂಡರು, ಗಣ್ಯ ನಾಗರಿಕರು, ವ್ಯಾಪಾರಸ್ಥರು, ಲೈನ್ಸ್ ಕ್ಲಬ್, ರೋಟರಿ ಕ್ಲಬ್, ಸಂಘ ಸಂಸ್ಥೆಗಳು, ಅನೇಕ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ, ಕನ್ನಡ ಸಂಘ ಸಂಸ್ಥೆಗಳಿದ್ದಾವೆ, ಆಮೇಲೆ ಪ್ರತಿಯೊಂದು ತಮ್ಮ
ಒಂದೊಂದು ಒಕ್ಕಟ್ತನ ಪ್ರದರ್ಶನ ಮಾಡಿಕೊಂಡು ನಮ್ಮೂರಿಗೆ ನಾವು ಏನ್ ಕೊಡುಗೆ ಕೊಟ್ಟಿದ್ದೀವಪ್ಪ ಅದನ್ನ ನಾವು ಮೊದಲು ತೀರ್ಮಾನ ತಗೊಳ್ಳೋಣ. ಅದಕ್ಕೋಸ್ಕರ ಇವತ್ತಿಂದ ಈ ಅಭಿಯಾನಕ್ಕೆ ನಾನು ಪ್ರಾರಂಭವಾಗಿ ನಿಮಗೆ ವಿನಂತಿ ಮುಖಾಂತರ ಹೇಳ್ತೇನೆ. ನಾಳೆಯಿಂದ ನೀವು ಎಷ್ಟು ಜನ ನನ್ನ ಜೊತೆ ಬರ್ತೀರಾ ಅದಕ್ಕೋಸ್ಕರ ಕಾದ್ ನೋಡ್ತೀನಿ. ನಮಸ್ಕಾರ. ನಗರದಲ್ಲಿ ಟಿವಿ ಚಾನಲ್ ನಂಬರ್ ಒಂದು ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು ವಿಷಯ ತಿಳಿದು ಭಾಳ ಸಂತೋಷ ಆಯಿತು. ಯಾಕಂದರೆ ನಮ್ಮ ಗ್ರಾಮದಲ್ಲಿ ಅಥವಾ ಸುತ್ತಮುತ್ತ ಎಲ್ಲಿಯೂ ಇಂಥ ಟಿವಿ ಚಾನಲ್ಗಳು ಇರಲಿಲ್ಲ. ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮತ್ತು ಇಲ್ಲಿ ನಡೆಯತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದು ಸಾರ್ವಜನಿಕರಿಗೆ ಮಾಹಿತಿ ಕೊಡಲಿಕ್ಕೆ ಈ ಚಾನಲ್ ಭಾಳ ಉಪಯುಕ್ತವಾಗಿರ್ತಾ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದು. ಮತ್ತು ಈಗತ್ತೂ ನಾವು ಇಲ್ಲಿ ಸ್ವಚ್ಛ ಭಾರತ ಮಿಷನ್ದ ಅಡಿಯಲ್ಲಿ ನಾವೆಲ್ಲ ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಗಟಾರಗಳು ಸ್ವಚ್ಛ ಮಾಡೋದಾಗಲಿ ಮತ್ತು ಅವುಗಳಿಗೆ ಫಾಗಿಂಗ್ ಮಾಡೋದಾಗಲಿ ಡಿ ಡಿ ಟಿ ಸಿಂಪಡಿಸೋದಾಗಲಿ ಈ ಮುಂಬರುವ ಡೆಂಗೆ ಮತ್ತು ಚಿಕನ್ ಗುಣ್ಯದ ಒಂದು ಮುಂಜಾಗ್ರತೆ ಕ್ರಮವಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಿಮ್ಮ ನಂಬರ್ ಒನ್ ಟಿವಿ ಚಾನಲ್ ಇದಕ್ಕೆ ನಾನು ಹಾರ್ದಿಕವಾದ ಶುಭಾಶಯಗಳ ಹರಿಸಿ ಇದು ಒಳ್ಳೆಯ ಕೆಲಸ ಹೆಸರನ್ನು ಮಾಡಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಘಟಪ್ರಭಾ ನಗರದಲ್ಲಿ ನಂಬರ್ ಒನ್ ಚಾನೆಲ್ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದು ಸಮಾಜದ ಆರೋಗ್ಯವನ್ನು ಕಾಪಾಡ್ತೈತಿ ಅಂತ ನಾನು ನಂಬಿದ್ದೀನಿ. ಇದು ಎತ್ತರ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮೆಲ್ಲ ಸಹೋದ್ಯೋಗಿಗಳ ಪರವಾಗಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಂಬರ್ ಒನ್ ನ್ಯೂಸ್ ಚಾನಲ್ಸ್ಗೆ ನನ್ನ ಹಾರ್ದಿಕ ಶುಭಾಶಯಗಳು. ಘಟಪ್ರಭಾದಲ್ಲಿ ಸೈಯದ್ ಸರ್ ಅವರು ಒಂದು ಹೊಸ ಇನ್ನೋವೇಟಿವ್ ಕಾರ್ಯವನ್ನು ಮಾಡಿ ಒಂದು ನ್ಯೂಸ್ ಚಾನಲ್ ಪ್ರಾರಂಭಿಸಿದ್ದಾರೆ. ಇವರು ಈ ಚಾನಲ್ ಯಶಸ್ಸಿನ ಮಟ್ಟಿಗೆ ಬೆಳೆಯಲಿ ಅಂತ ನಾನು ಅವ್ರಿಗೆ ಹಾರಿಸ್ತಾ ಇದ್ದೇನೆ. ಹಾಗೂ ಇದರಿಂದ ಎಲ್ಲ ಘಟಪ್ರಭಾದ ಜನತೆಗೆ ವಿಷಯ ಅಥವಾ ಸುದ್ದಿಗಳು ಬೇಗ ಬೇಗ ನಿಮ್ಮ ತಿಳಿತಾ ನಾನು ಕೇಳಿಕೊಳ್ಳುತ್ತಾ ನಾನು ಅವರಿಗೆ ಈ ಚಾನಲ್ಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಮೊದಲನೇದಾಗಿ ಸೈಯದವ್ರಿಗೂ ಶುಭಾಶಯಗಳು. ಒಂದು ಹೊಸ ಚಾನಲ್ ಮಾಡಿದ್ರು, ಇದರಿಂದ ನಮ್ಮ ಒಂದು ಸಮಾಜಕ್ಕೆ ಕನ್ನಡಿ ಹಿಡಿದಂತಾಗ್ತದೆ. ನಮ್ಮ ಆಡಳಿತಕ್ಕಾಗಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಸೊ ಒಂದು ಸಮಾಜಕ್ಕೆ ಕನ್ನಡಿ ಹಿಡಿದಂಗೆ ಆಗ್ತದೆ. ಎಲ್ಲ ಸಾರ್ವಜನಿಕರಿಗೆ ಇದರಿಂದ ಸೌಲಭ್ಯಗಳು ಸಿಗುವಂತದ್ದಾಗಲಿ ಮತ್ತೆ ಮುಂದೆ ಅವರಿಗೆ ಶುಭವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ಹಲೋ, ನಮ್ಮ ಘಟಪ್ರಭಾ ಗ್ರಾಮದಲ್ಲಿ ನಂಬರ್ ಒನ್ ಅಂತ ಹೇಳಿ ಒಂದು ಟಿವಿ ಚಾನೆಲ್ ಅನ್ನು ಸೈಯದ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ನಮ್ಮ ಘಟಪ್ರಭಾ ಎಲ್ಲಾ ವಿಧದಲ್ಲಿಯೂ ಒಂದು ಮುಂದುವರಿದಂತಹ ಗ್ರಾಮವಾಗಿದೆ. ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಒಂದು ಮುಂದುವರಿದಂತಹ ಗ್ರಾಮ ಅಂತ ಹೇಳ್ಕೋಬಹುದು. ಈ ಘಟಪ್ರಭಾದಲ್ಲಿ ಒಂದು ಸುಸಜ್ಜಿತವಾದಂತಹ ರೈಲ್ವೆ ಸ್ಟೇಷನ್ ಇದೆ ಮತ್ತು ತುಂಬಾ ಬೆಲೆಯುಳ್ಳಂತಹ ಅಥವಾ ತುಂಬಾ ಬೇಕಾದಂತಹ ಒಂದು ಭಾಜಿ ಮಾರ್ಕೆಟಿಂಗ್ ಇದೆ. ಇದು ಕರ್ನಾಟಕ ಸ್ಟೇಟ್ ತುಂಬಾ ಎಲ್ಲ ಕಡೆನೂ ಸಪ್ಲೈ ಆಗ್ತದೆ. ಅದಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗೋವಾ ಅಥವಾ ಮಹಾರಾಷ್ಟ್ರಕ್ಕೂ ಸಪ್ಲೈ ಆಗ್ತಿರ್ತದೆ. ಮತ್ತು ಒಳ್ಳೊಳ್ಳೆಯ ಒಂದು ಎರಡು ಮೂರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಸಪ್ಲೈ ಒಂದು ಫೆಸಿಲಿಟಿ ಇದ್ರೂ ಸಹಿತ ಒಂದು ಟಿವಿ ಚಾನೆಲ್ ಅಂತದ್ದು ಇರಲಿಲ್ಲ. ಈಗ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಟಿವಿ ಚಾನೆಲ್ ಇರೋದ್ರಿಂದ ನಮ್ಮ ಘಟಪ್ರಭಾದ ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ನಮ್ಮ ಘಟಪ್ರಭಾದಲ್ಲಿ ಒಳ್ಳೊಳ್ಳೆ ಚಟುವಟಿಕೆಗಳಾಗ್ತಾ ಇದ್ದಾವೆ. ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆ ಅಂದ್ರೆ ಕ್ರೀಡಾ ಚಟುವಟಿಕೆ ಅಂದ್ರೆ ಅಥವಾ ಒಂದು ಸಾಮಾಜಿಕ ಚಟುವಟಿಕೆಗಳಂದ್ರೆ ತುಂಬಾ ಆಗ್ತಾ ಇರ್ತವೆ. ಬಟ್ ಇದ್ರ ಬಗ್ಗೆ ಎಷ್ಟೋ ಜನರಿಗೆ ಹೊರಗಡೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಈ ಒಂದು ನಂಬರ್ ಒನ್ ಚಾನಲ್ನಿಂದ ಇದು ಎಲ್ಲ ಕಡೆಗೂ ವಿಸ್ತಾರವಾಗಿ ನಮ್ಮ ಘಟಪ್ರಭಾ ಗ್ರಾಮವು ಇನ್ನೂ ಮುಂದೆ ಮುಂದುವರಿದೆ ಅಂತ ಹೇಳುತ್ತಾ ಮತ್ತು ಸಯದವರಿಗೆ ಇದನ್ನು ಸ್ಟಾರ್ಟ್ ಮಾಡಿದ್ದಕ್ಕಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಇದು ತುಂಬ ಮುಂದುವರೆದು ಒಳ್ಳೆಯ ಅಭಿವೃದ್ಧಿ ಹೊಂದಲಿ ಎಂದು ನಾನು ಅವರಿಗೆ ಶುಭಾಶಯ ಕೋರುತ್ತೇನೆ. ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಹಾಗೂ ನಮ್ಮ ಪಿ ಡಿ ಓ ಸರ್ ಆದಂಥ ಅವರ ಮಾರ್ಗದರ್ಶನದಲ್ಲಿ ನಾವು ಸ್ವಚ್ಛ ಕಾರ್ಯಕ್ರಮವನ್ನು ಕೈಗೊಳ್ಳಲು
ಮುಂದಾಗಿದ್ದೇವೆ. ಸೊಳ್ಳೆ ನಿಯಂತ್ರಣ ಬಿಡಿಸುವ ಹಾಗೂ ಪಾಟು ಕಟ್ಟುವ ಕೆಲಸವನ್ನು ಮುಂದುವರಿಸಲಾಗುವುದು. ಇದಕ್ಕೆಲ್ಲ ಸಾರ್ವಜನಿಕರಿಂದ ಸಹಕಾರ ಉತ್ತಮವಾಗಿ ಸಿಗುತ್ತಾ ಇದೆ. ಆ ರೀತಿ ನಾವು ಕೆಲಸಗಳನ್ನು ಮುಂದುವರಿಸುತ್ತಾ ಇದ್ದೀವಿ. ಘಟಪ್ರಭಾದಲ್ಲಿ ಹೊಸದಾಗಿ ಆರಂಭವಾದ ನಂಬರ್ 1 ಕನ್ನಡ ಚಾನೆಲ್, ಅದಕ್ಕೆ ನನ್ನ ಶುಭಾಶಯವನ್ನು